ಕಿರುಕಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಗುರುವಾರ ಅಂಬೇಡ್ಕರ್ ಸೇವಾ ಸಮಿತಿಯ 6ನೇ ವಾರ್ಷಿಕೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಅವರ ಸೇವಾ ಮತ್ತು ಹೋರಾಟದ ಗೆಲುವು ನೋವಿನ ಹಾಗೂ ಕಾರ್ಯವೈಖರಿಯ ಬಗ್ಗೆ ವಿವರಿಸಿದ ಅಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ಮಾಡುವ ಮೂಲಕ ಒಬ್ಬ ನಾಯಕರಾಗಿ ಬೆಳೆಯಲು ಅಂತ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬಂಗಾರಪಟ್ಟಿ ಕ್ಷೇತ್ರದ ಶಾಸಕ SN ನಾರಾಯಣಸ್ವಾಮಿ, ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡರಾದ ಎಸ್ ಶ್ರೀನಿವಾಸ್, ಕೋಲಾರ ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ KS ಗಣೇಶ್, ಟಿಪ್ಪು ಸೆಕ್ಯುಲರ್ ಸಿನಿಯ ರಾಜ್ಯಾಧ್ಯಕ್ಷ ಏಜಾಸ್ ಉರುಫ್ ಪುಟೀನ್, ವಕ್ಲೇರಿ ಪರಮೇಶ್, ಮಹಿಳಾ ಮುಖಂಡರು, ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಸೈಯದ್ ಪರ್ವೀಜ್ ಅಹಮದ್. ನನ್ನ ಊರು ನಮ್ಮ ಊರು ನಮ್ಮ ಜನ ಅವ್ರ ಹತ್ರ ದುಡ್ಡಿಲ್ಲ, ಅವ್ರೇನ್ ಮಾಡೋಕ್ಕಾಗುತ್ತೆ? ಬೇಗ ಮಾಡ್ಸ್ಕೊಂಡು ದುಡ್ಡಿಲ್ಲ, ಏನ್ ಮಾಡೋಕ್ಕಾಗುತ್ತೆ? ಅಲ್ಲಿ ಪೊಲೀಸ್ನವರು ನಿಮ್ ತಂದೆ ತಾಯಿ ಆಚರಣೆ ಇಟ್ಕೊಂಡಿದಾರಪ್ಪ, ನಿಮ್ ತಂದೆ ಆಚರಣೆ ಇದಾರಪ್ಪ, ಪೊಲೀಸ್ನವರು ಯಾರು ಸಪೋರ್ಟ್ ಮಾಡಿಲ್ಲ. ನಮ್ಮ ತಂದೆ ತಾಯಿ ಯಾವಾಗ ಆಚೆ ಬರ್ತಾನೆ, ಯಾಕಂದ್ರೆ ಒಬ್ಬನೇ ಬರ್ತಾನೆ, ಯಾವಾಗ ಆಚೆ ಬರ್ತಾನೆ ಸಂದೇಶ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರೆ ಬಂದಿಲ್ಲ. ಇಲ್ಲಿ ಕೋಲಾರಲ್ಲಿ ಕೆಲವರು ನಮ್ಮ MP ಕಡೆಯವರು ಸಂದೇಶ ಬರಲ್ಲ, ಆರು ತಿಂಗಳು ಆಚೆ ಬರಲ್ಲ, ಅವ್ರ ಲೆಕ್ಕಾಚಾರದಲ್ಲಿ ಅವ್ರೇನ ಕೆಲವರು ಏನೇನು ವಿರೋಧ ಮಾಡಬೇಕು ಎಲ್ಲ ವಿರೋಧ ಮಾಡ್ಕೊಂಡ್ರು, ಏನೇನು ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಎಲ್ಲ ಆಯ್ತು. ಹಾಗಾಗಿ ನಾನು ಒಬ್ಬರು ಇವತ್ತು ಸಂಜೆ ಸುಮಾರು 25-26 ಲಕ್ಷ ದುಡ್ಡು ಅವತ್ತು ಖರ್ಚು ಮಾಡಿ, ಅವತ್ತಿಂದ ಅಲ್ಲ ಚಿನ್ನಣ್ಣನಿಗೆ ನಮಗೆ ಇರೋಂಥ ಒಂದು ಸಂಬಂಧ. ಎಲ್ಲರೂ ಏನು ಅನ್ಕೊಂಡಿದ್ರು ಅಂದರೆ ಕಷ್ಟದಲ್ಲಿರೋಂಥ ಸಮಯದಲ್ಲಿ ಚಿನ್ನಣ್ಣ ಬಂದು ಸಂದೇಶ ಕೈಗಿಟ್ಕೊಂಡ, ಅರಾಜ್ ವೇಲಿಂದ ಬಿಸ್ಕೊಂಡ್ಬಂದ ಅಂತ ಬಿಟ್ಟು ಹೇಳಿದ್ರು. ಆದರೆ 2017 ನಾವು ಸಂಘಟನೆ ಸ್ಟಾರ್ಟ್ ಮಾಡಿದಾಗ ಅವಾಗಲೇ 2017-18 ಇಷ್ಟಲ್ಲೇ ಸೀನಣ್ಣ ನನಗೆ ಸುಮಾರು 10 ಲಕ್ಷ ರೂಪಾಯಿ ತನಕ ದುಡ್ಡು ಕೊಟ್ಟಿದ್ದೆ. ಇವತ್ತಲ್ಲ ಸ್ವಾಮಿರವರು ಏನಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಏನಾದ್ರೂ ಬರೆಯದ ಹೋಗಿದ್ರೆ ಗ್ರಾಮ ಪಂಚಾಯತ್ MLA ಅಲ್ಲ, ಗ್ರಾಮ ಕಷ್ಟ ಏನೇ ಮಾಡಲಿ, ಹಿಂದೆ ನಾವೆಲ್ಲರೂ ಇರ್ತೀವಿ ಅಂತ ಎಲ್ಲರೂ ಇರ್ತೀವಿ ಅಂತ ಎಲ್ಲ ನಂಬ್ತಾ ಇದ್ದೀವಿ. ಅಲ್ಲಿ ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿಯವರು. ಸರ್ಕಾರ ಹಿಂದೆ ನೀವು ತುಂಬಾ ಯಶಸ್ವಿಯಾಗಿ ಕಳಿಸಲು, ಅದೇ ತರ ಈ ಒಂದು ಸೂರ್ಯನನ್ನು ಎಲ್ಲ ಯಶಸ್ವಿ ಕಳಿಸ್ಬೇಕಂತ ತುಂಬಾ ನಿಮ್ಮೆಲ್ಲರೂ ಆಶೀರ್ವಾದ ಬೇಕಂತ ಕೇಳ್ಕೊಂತ ಇದ್ದೇನೆ. ಎಲ್ಲ ಅಭಿಮಾನಿ ದೇವರುಗಳು ನನ್ನ ಹೃತ್ಪೂರ್ವಕವಾಗಿ ವಂದನೆಗಳು. ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಬಂದು ಜನ ಸಂಸ್ಕೃತ ಬರಬೇಕಾಗಿದೆ. ದೇವರಿಗಿಂತ ಏನಕ್ಕೆ ಜನ ಬಂದಿದ್ದಾರೆ, ಕೋಟೆಯಲ್ಲಿ ಯಾರು ಸೇರಿಸಲ್ಲ, ವಿಜ್ಞಾನಕ್ಕೆ ಜನಿಸಿ ಏನಕ್ಕೆ ಜನ ಬಂದಿದ್ದಾರೆ, ಎಲ್ಲ ರಾಜ್ಯದ ಮೂಲೆ ಮೂಲಿಂದ ಸುಮಾರು ಜನ ಬಂದಿದ್ದಾರೆ ಅಂತ ನಾನು ಕೇಳಿದೆ. ಸೊ ಎಲ್ಲ ಅವರು ಲಾಯರ್ಗೆ ಸಂದೇಶ ಅವರು ಗೊತ್ತಿಲ್ಲ, ಯಾರು ಅಪ್ಲಿಕೇಶನ್ ಸಂದೇಶ ಯಾರು ಏನಕ್ಕೆ ಜನ ಬಂದಿದ್ದಾರೆ ಬೆಂಗಳೂರಲ್ಲಿ, ಕೋಲಾರದಲ್ಲೇ ಸೇರಿಬಿಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಎಷ್ಟು ಜನ ಸೇರಿದಾರಲ್ಲ ಏನದಕ್ಕೆ ಅಂತ ಇದನ್ನು ಕೇಳಿದಾಗ ಇಲ್ಲಪ್ಪ. ಅವ್ರ ಸಂಘಟನೆ ಅಂಬೇಡ್ಕರ್ ಸೇವಾ ಸಮಿತಿ ಅಂತ ಸಂಘಟನೆ ಕರ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಸಂದೇಶ. ಮುಂದಿಗೆ ಉತ್ತಮ ಭವಿಷ್ಯದೆ, ಚಿಕ್ಕ ವಯಸ್ಸಿದೆ, ಅಲ್ಲಿ ಮುಂದುವರಿ ಅಂತ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಲಾಯರ್ ಹೇಳಿದೆ. ಅದೇ ರೀತಿ ಒಳ್ಳೆಯದಾಯಿತು. ಸೊ ಹಾಸನದಿಂದ ಬಂದಿದ್ದರು, ಗುಲ್ಬರ್ಗಿಂದ ಬಂದಿದ್ದರು, ರಾಯಚೂರಿಂದ ಬಂದಿದ್ದರು, ಸಂದೇಶ ಕನ್ನಡ ಪೇಪರು ಫೇಸ್ಬುಕ್ ನೋಡ್ಕೊಂಡು ಬಂದಿದ್ದಾರೆ. ಸೊ ಆಮೇಲೆ ಅದೆಲ್ಲರೂ ಸಮಾಜಕ್ಕೆ ಸಂದೇಶ ನೋಡಿ ಊಟ ಮಾಡಿಸಿ ಕಳಿಸ್ಕೊಬೇಕು ಪತ್ರ. ಸೊ ಬೇರೆ ಆಯಿತು, ಒಳ್ಳೆಯದಾಯಿತು. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಗಣ್ಯರಿಗೆ ಎಲ್ಲರಷ್ಟು ಅದಕ್ಕೆ ಚೆನ್ನ ಏಟೆ ಅದರಿಂದ ಜಾಸ್ತಿ ಮಾತಾಡಲ್ಲ. ಸೊ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ. ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಸದಸ್ಯರಾದಂತಹ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಸ್ವಾಗತ ಕೋರ್ತೇನೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಸಂದೇಶ್ ಎಚ್ಚರಿಕೆ ಬೆಳಗ್ಗೆ ನನ್ನಕ್ಕೆ ಬೆಳಗ್ಗೆ ಕಾನೂನು ಚೌಕಟ್ಟಲ್ಲಿ ಏನು ಕೆಲಸ ಮಾಡಿದ್ರು ನಮ್ಗೆ ಸಹಾಯ ಇರುತ್ತೆ. ಕಾನೂನು ಚೌಕಟ್ಟಿನಲ್ಲಿ ನಿಲ್ಲಬಾರ್ದು ಅಂತೇಳಿ ಇಲ್ಲಿತನ ಗಣೇಶನ ಹೇಳಿದ್ರು, ಇಲ್ಲ ದಿನಕ್ಕೂ ಇಟ್ಕೊಂಡು ಬರ್ತಾ ಇದ್ದೇನೆ ಅಂತ. ಸೊ ಅವನೇನಾದರೂ ದುಡ್ಡು ಮಾಡಿದ್ರೆ, ಈ ಮನೆ ಇಲ್ಲ, ಅವನಿಗೆ ಅಡುಗೆ ಕಟ್ಟಕ್ಕೆ ಕಾಸಿಲ್ಲ, ಚಿಕ್ಕದೊಂದು ಮನೆ,
ಯಾರು ಹೇಳಿದ್ರು ನನಗೆ ಇಲ್ಲ ತಂದೆ ಸ್ಟಿಕ್ ಮಾಡ್ಬಿಟ್ಟಿರಬೇಕು ಅಂತ ಯಾರೋ ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ. ಇಲ್ಲ ತಂದೆ ಸ್ಟಿಕ್ ಮಾಡ್ಕೊಂಬಿಟ್ಟಿದ್ದಾನೆ ಅಂತ ತಂದೆ ದುಡ್ಡೇನ ನಾನು ಮಾಡ್ಕೊಂಡಿದ್ದೆ, ಮನೆಗೆ ಬಾಡಿಗೆ ಇಲ್ಲ, ಮನೆ ಇಲ್ಲ, ಸೇರಕ್ ಮನೆ ಇಲ್ಲ. ಸೊ ಅದೆಲ್ಲ ಎಲ್ಲರೂ ಗೊತ್ತಿರೋ ಬಟ್ಟೆ ನೋಡಿ ಯಾರಿಗೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಅವ್ನು ಸ್ಟ್ರಾಂಗ್ ಇರೋದ್ರಿಂದ ಜನ ಅದರಲ್ಲಿ ಅವನ ಬಗ್ಗೆ ಮಾತಾಡ್ತಾರೆ, ಮಾತಾಡಲಿ ಎಲ್ಲ ಬೆಳಿ ನನ್ನ ಸಹಾಯ ಇರುತ್ತೆ, ನನ್ನ ಸಂತೋಷ ಇರುತ್ತೆ. ಎಸ್ ಆರ್ ನಾರಾಯಣ ಚಾಮಣ್ಣ ಅವರು ಎಮ್ ಎಲ್ ಎ ಒಂದು ಮಾತು ಹೇಳಿದ್ರು, ಶ್ರೀನಿವಾಸ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಎಮ್ ಎಲ್ ಎ ಆಗಬೇಕಾಗಿತ್ತು, ಮುಂದೆ ಫ್ಯೂಚರಲ್ಲಿ ನಾನು ಇರ್ತೀನಿ ನಿಮ್ಮ ಜೊತೆ, ನೀನು ಒಳ್ಳೆ ಭವಿಷ್ಯಕ್ಕೆ ಮುಂದೆ ನಿಮಗೆ ನಾನು ಅವಕಾಶ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಎಸ್ ಆರ್ ನಾರಾಯಣ ಚಾಮಣ್ಣ. ನಾನು ಹೇಳ್ತೀನಿ, ನಾನು ಗ್ರಾಮ ಪಂಚಾಯತ್ ಸದಸ್ಯನೂ ಆಗಿದ್ದೀನಿ, ತಾಲೂಕು ಪಂಚಾಯತ್ ಸದಸ್ಯನೂ ಆಗಿದ್ದೀನಿ, ಗ್ರಾಮ ಪಂಚಾಯತ್ ಅಧ್ಯಕ್ಷನೂ ಆಗಿದ್ದೀನಿ, ಜಿಲ್ಲಾ ಪಂಚಾಯತ್ ಸದಸ್ಯನೂ ಆಗಿದ್ದೀನಿ. ಸೊ ನಿಮ್ಮ ಎಸ್ ಆರ್ ನಾರಾಯಣ ಚಾಮಣ್ಣ ಅವರಿಗೆ ಮಾಹಿತಿ ಇರಲಿಲ್ಲ. ಸೊ ಅದಕ್ಕೆ ಶ್ರೀನಿವಾಸ್ ಈ ಥರ ನಾವು ದೊಡ್ಡತೆ ಹುಟ್ಟಿಲ್ಲ, ಸಣ್ಣ ಸಮಾಜಗಳು ಹುಟ್ಟಿರೋದ್ರಿಂದ ಎಲ್ಲರೂ ನಮ್ಗೆ ಕಾಗಲಿಕ್ಕೆ. ಸೊ ನಾನು ನಿಮ್ಮ ಜೊತೆಲಿ ಕೇಳಿಸ್ತೇನೆ, ಮುಂದಿನ ದಿನಗಳಲ್ಲಿ ಆಗುತ್ತೆ, ವಯಸ್ಸು ಇದೆ ತಲ್ಲಿ ಅಂತ. ಸೊ ಈ ಸರ್ತಿ ನಾನು 2023 ಕೋಲಾರದಲ್ಲಿ ಎಮ್ ಎಲ್ ಎ ಆಗೇ ಬಿಟ್ಟೆ ಅಂದ್ಕೊಂಡಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ನಾಯಕರ ಗಲಾಟೆಯಲ್ಲಿ ನಾನು ಟಿಕೆಟ್ ತಗೊಳ್ಬೋದು. ಯಾಕೆ ಟಿಕೆಟ್ ಹೇಳಿದ್ರೆ, ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಗಲಾಟೆ ಆಯಿತು. ಏನಕ್ಕೆ, ಶ್ರೀನಿವಾಸ ಸಿದ್ದರಾಮಯ್ಯವರೇ ಕೋಲಾರದಿಂದ ನಿಲ್ಲಬೇಕು. ಸೊ ನಾನು ಹೇಳಿದೆ, ಸಿದ್ದರಾಮಯ್ಯವರು ಇಲ್ಲದಿದ್ದರೆ ತಾಯಿಯ ವಾಟ್ಸಪ್ ಮನಸ್ಸ ನಾನು ಸಹಾಯ ಮಾಡಿ ನಾನು ಸಹಾಯ ಮಾಡ್ತೀನಿ ಸರ್. ಸೊ ಸಿದ್ದರಾಮಯ್ಯವರಿಗೆ, ಸಿದ್ದರಾಮಯ್ಯವ್ರು ಇರಲಿಲ್ಲ ಅಂದರೆ, ಸೊ ನನಗಂತ ಒಂದು ಅವಕಾಶ ಕೊಡಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕೇಳಿದೆ. ಆಯ್ತು ಅಂತ ಒಪ್ಕೊಂಡು ಎಲ್ಲ ತೀರ್ಮಾನ ಆಯಿತು, ಬೆಳಿಗ್ಗೆ ಎಲ್ಲ ತೀರ್ಮಾನ ಆಯಿತಂತು. ಸೊ ಇಲ್ಲಿ ಬಂದು ಒಬ್ಬ ವ್ಯಕ್ತಿ ಶ್ರೀನಿವಾಸಪುರ ತಾಲೂಕಿನ ವ್ಯಕ್ತಿ ಹೆಸರಿಡಲ್ಲ, ಸೊ ಸಿದ್ದರಾಮಯ್ಯವ್ರು ಇದ್ರೆ ಮಾತ್ರ ನಾನು ಶ್ರೀನಿವಾಸಪುರದಲ್ಲಿ ನಿಲ್ಲೋದು, ಇಲ್ಲದಂದ್ರೆ ನಿಲ್ಲಲ್ಲ. ಇಲ್ಲಪ್ಪ ಆ ಥರ ಹೇಳ್ಬೇಡ, ಸಿದ್ದರಾಮಯ್ಯವ್ರ ಒಂದೇ ಕ್ಷೇತ್ರ ಒಂದೇ ಕಾನ್ಸ್ಟಿಟ್ಯೂನ್ಸಿ, ಅದು ವರ್ಣ ಫಿಕ್ಸ್ ಆಗೋಗಿದೆ, ಅದಕ್ಕೆ ಬೇರೆ ತೀರ್ಮಾನ ಇದೆ ಅಂತ ಕೊನೆ ನನಗೆ ನಾಮಿನೇಷನ್ಗೆ ರೆಡಿ ಮಾಡೋಕ್ಕೆ ಆಯ್ಕೆ ಮಾಡಿ ಹೇಳಿದ್ದು, ಎಲ್ಲ ಟೈಪಿಂಗ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಕೊನೆ ಹತ್ತು ದಿನದಲ್ಲಿ ದೀಪಮ್ಮ ಬೇರೆ ಕೊಟ್ಟು ಇದಾಗಿತ್ತು. ಸೊ ನಾನು ಸಂಘಟನೆ ಮಾಡಿದ್ದೆ, ಹೋರಾಟ ಮಾಡಿದ್ದೆ, ಹಣೆಗಾರ ಇಲ್ಲ ಅಂತಂತೆ. ನಾನು ಹೋರಾಟ ವಹಿಸಿದೆ, ಕಲಿದಿದೆ, ಒಂದಲ್ಲ ಒಂದು ದಿವಸ ಎಮ್ ಎಲ್ ಎ ಆಗೇ ಆಗ್ತೀನಿ, 5 ನಿಮಿಷ ಆಗೇ ಆಗ್ತೀನಿ, ಎಲ್ಲಾದರೂ ಒಂದು ಸಂಘಟನೆ ಆಗೇ ಆಗ್ತೀನಿ. ಪ್ರಯತ್ನ ಹೋರಾಟ ನಿರಂತರ ಇರುತ್ತೆ. ಸೊ ನನಗೆ ಆಮೇಲೆ ಕರೆಸ್ಕೊಂಡು ನಿಮಗೆ ಎಮ್ ಎಲ್ ಸಿ ಮಾಡ್ತೀನಿ, ನಿಮ್ಗೆ ಬೋರ್ಡ್ ಚೇಂಜ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಎಮ್ ಎಲ್ ಸಿ ಬೇಡ, ಬೋರ್ಡ್ ಚೇಂಜ್ ಬೇಡ, ಪಬ್ಲಿಕ್ ಎಲೆಕ್ಷನ್ ನಿಮಗೆ ಬೇಕು, ಇಲ್ಲಾಂದ್ರೆ ರಾಜಕೀಯ ಬೇಡ ಅಂತ ಹೇಳಿ ಸೇವ್ ಮಾಡ್ಕೊಬಿಟ್ಕೋಬೇಕು. ಅವ್ರು ಯಾರು ಗೆದ್ಬಿಡೋದು, ಓಡೋದ್ಬಿಡೋದು, ಬೆಂಗಳೂರಲ್ಲಿ ಸೇರ್ಕೊಂಡ್ಬಿಡೋದು. ಸೊ ಯಾರು ಜನಕ್ಕೆ ಸ್ಪಂದಿಸ್ತಾನೆ ಇಲ್ಲ. ಸುಮಾರು ಜನ ನನಗೆ ಇಲ್ಲೇ ಇಲ್ಲಾಂದ್ರೆ ಒಂದು 500 ಫೋನ್ ಬಂದಿದೆ ನನ್ನಿಂದ, ನೀನೇ ದುಡ್ಡಿದ್ರೆ ಚೆನ್ನಾಗಿತ್ತು, ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಂತ. ಸೊ ನಾವೆಲ್ಲ ಕಮ್ಜಾತಿ ಅಲ್ವಾ, ಕಮ್ಜಾತಿ ಇದ್ದಲ್ಲ ಮುಂದಕ್ಕೆ ಹೋಗೋಕ್ಕೆ. ಯಾರು ಅದೇ ನಾನು ದೊಡ್ಡ ಸಮಾಜ ಆಗಿಬಿಟ್ಟಿದ್ರೆ, ಈಗ 10 ವರ್ಷ ಆಗ್ತಾ ಇದ್ದೆ ನಾನು ಎಮ್ ಎಲ್ ಎ ಆಗಿ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾರು ಬಿದ್ದೀರಿ ಏನು ಬರೋದಿರುತ್ತೆ, ಯಾರಿಗೂ ಉದ್ದೇಶಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನನಗೂ ರಮೇಶ್ ಕುಮಾರ್ ನೀವೆಲ್ಲ ಇತ್ತಾಗ್ಬಿಟ್ಟು ನಮ್ಮ ಹತ್ರ ಈ ಪ್ರಶ್ನೆ ಮಾಡ್ಬಿಟ್ಟು. ಸೊ ಆಯ್ತು, ಎಲ್ಲ ಪರಿಪ್ರಶ್ನೆ ಮಾಡ್ಕೊಂಡು ಹೋಗ್ರಿ, ಎಲ್ಲ ಚೆನ್ನಾಗಿ. ಮುಂದೆಲ್ಲ ಒಂದಿನ ನಾನು ಸಮಾಜ ಸೇವೆ ತೊಡ್ಕೊಳ್ತೇನೆ, ಮುಂದೆಲ್ಲ ನಾನು ಎಲ್ಲ ಸಹಾಯ ಆಗ್ತೇನೆ, ತಂದೆ ಜೊತೆ ನಾನು ಜೊತೆಲಿ ಇರ್ತೇನೆ. ಸೊ ಅವನು ಮುಂದೆ ಮುಂದೆ ಭವಿಷ್ಯ ತುಂಬ ಇದೆ, ಮುಂದೆ ಕನ್ಸ್ಲೀಟ್ ಕೊಟ್ಟಿದ್ದಾನೆ, ಆ ಕನ್ಸುಗಳೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ. ನಾನು ಮಾತಾಡೋದು ಅಪ್ಪೆ ಅಲ್ಲಿ ಸ್ವಲ್ಪ ಹತ್ರ ಇಡ, ನಾನು ಮಾಡ್ತೀನಲ್ಲಿ ಇದೆ ಅಂತ ಕಲ್ತು. ಧನ್ಯವಾದ.